ಹಾಯ್ ಹಲೋ ನಮಸ್ತೆ, ನಮ್ಮ ಕೆಫೆಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ಕ್ಷೇತ್ರಪತಿಯ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ. ಆ ಕ್ಷೇತ್ರಪತಿಯ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು? ಎಸ್ ಸರ್, ಆರಾಮ. ಕ್ಷೇತ್ರಪತಿ ಏನಿದು, ಕ್ಷೇತ್ರಪತಿ ಅಂತ ಹೆಸರು ಇಟ್ಕೊಂಡು ಈ ಛತ್ರಪತಿ ಆ ಥರ ಏನೋ ಸಮಥಿಂಗ್ ಹೆಸರುಗಳು ಕೇಳಿದ್ದೋ ನಾವು. ಇದೊಂಥರ ಕ್ಷೇತ್ರಪತಿ ಅನ್ನೋದು ಡಿಫ್ರೆಂಟ್ ವರ್ಡಿಂಗು. ಸೊ ಹೇಗೆ, ಏನಿದು ವರ್ಡ್, ಹೆಂಗೆ ಬಂದಿದ್ದು? ಆ್ಯಕ್ಚುಲಿ ಸಿನಿಮಾ ಶುರು ಮಾಡಿದಾಗ ನಾವು ವರ್ಕಿಂಗ್ ಟೈಟಲ್ ಬೇರೆ ಇಟ್ಕೊಂಡಿದ್ವಿ. ಹೋಗ್ತಾ ಹೋಗ್ತಾ ಏನು ಅನ್ನಿಸ್ತು, ಯೂಶ್ವಲಿ ರೈತರು ಅಂದ ತಕ್ಷಣ ಗೋಳು, ನೇಣಗ್ಗ, ಬಿರುಕು ಭೂಮಿ, ಒಣ ಮರ, ಈ ಥರದ್ದೇ ಸುಮಾರು ಪೇಂಟಿಂಗ್ ಆಗಲಿ ಅಥವಾ ಪೇಪರಲ್ಲಿ ಆರ್ಟಿಕಲ್ ಬಂದ್ರಾಗಲಿ ನೋಡ್ತಾ ಇರ್ತೀವಲ್ಲ, ನನಗೊಂದು ಸಣ್ಣ ಬೇಜಾರಿತ್ತು ಅದ್ರ ಬಗ್ಗೆ. ಯಾಕೆ ರೈತನ ಯಾವಾಗಲೂ ನಾವು ಅದೇ ಥರ ತೋರಿಸ್ತಾ ಇದ್ವಿ? ಯೂಶ್ವಲಿ ನಾವು ಮೀಟ್ ಮಾಡಿದಾಗ ಅವ್ರು ತುಂಬ ಖುಷಿಯಾಗಿರ್ತಾರೆ, ಆರಾಮಾಗಿರ್ತಾರೆ, ಆಮೇಲೆ ತುಂಬ ಸ್ಟ್ರಾಂಗ್ ಅವರು. ಎಲ್ಲ ಒಂದು ಕಡೆ ಪರಿಸ್ಥಿತಿ ಕೈ ಮೀರಿದಾಗ ಆತ್ಮಹತ್ಯೆಗೆ ಶರಣಾಗ್ತಾರೆ, ಅದು ದೌರ್ಭಾಗ್ಯ ಅನ್ನೋದು ಬಿಟ್ಟರೆ ನಾರ್ಮಲ್ಲಾಗಿ ನೀವು ನೋಡಿದಾಗ ರೈತರು ತುಂಬ ಸ್ಟ್ರಾಂಗ್ ಜನ. ಸೊ ಹಾಗಾಗಿ ನನಗೆ ಒಂದು ಸ್ಟ್ರಾಂಗ್ ವರ್ಕಿಂಗ್ ಟೈಟಲ್, ಸ್ಟ್ರಾಂಗ್ ಸಿನಿಮಾ ಟೈಟಲ್ ಬೇಕಿತ್ತು. ಆ ಟೈಟಲ್ ಹುಡುಕಾಟ ನಡೆಸಿದಾಗ ಸಂಸ್ಕೃತದಲ್ಲಿ ಒಂದು 21 ಹೆಸರು ಹುಡುಕಿದ್ವಿ, ರೈತನಿಗೆ ಏನೇನು ಅಂತಾರೆ ಅಂತ. ಕ್ಷೇತ್ರೇಯ, ಕ್ಷೇತ್ರಪಾಲ, ಕ್ಷೇತ್ರಾಧಿಪತಿ, ಕ್ಷೇತ್ರಪತಿ ಅಂತ. ಕ್ಷೇತ್ರಪತಿ ಅಂದರೆ ಮೂಲತಃ ಅದನ್ನು ವರ್ಡ್ ಬಿಡಿಸಿದ್ರೆ ಕ್ಷೇತ್ರ ಅಂದರೆ ಭೂಮಿ, ಪತಿ ಅಂದರೆ ಒಡೆಯ. ನಾವು ಯಾವಾಗಲೂ ಕೇಳ್ಕೊಂಡು ಬಂದಿದ್ದೀವಿ ಉಳುವವನೇ ಭೂಮಿಯ ಒಡೆಯ ಅಂತ, ಅದು ರೈತಾನೆ. ಸೊ ಬರೀ ಭೂಮಿಗಷ್ಟೇ ಅಲ್ಲ, ಭೂಮಿಯಲ್ಲಿ ಏನು ಬೆಳೀತಾನೆ ಅದಕ್ಕೆ ಅವನೇ ಒಡೆಯ ಅಧಿಪತಿ. ಸೊ ಕ್ಷೇತ್ರಾಧಿಪತಿ, ಕ್ಷೇತ್ರಪತಿ. ಎಲ್ಲಿವರು ಆ್ಯಕ್ಚುಲಿ ನೀವು ಮೂಲತಃ, ನಿಮಗೆ ಬ್ಯಾಕ್ಗ್ರೌಂಡ್ ಸಿನಿಮಾ ಈ ಬಣ್ಣದ ಜಗತ್ತು ಸೆಳೆತ ಹೆಂಗಾಯಿತು? ನೀವು ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಮಾಡಿರೋದು ಅಂತ ಕೇಳ್ಬಿಟ್ಟಿರೋವಂಥದ್ದು, ಅಥವಾ ನೀವೆಲ್ಲೂ ವರ್ಕ್ ಮಾಡಿಲ್ಲ ಅಂತ ನಾವು ಕೇಳಿದ್ವಿ. ಹೆಂಗಿದು, ಹೆಂಗೆ ಜರ್ನಿ ಸ್ಟಾರ್ಟ್ ಆಯಿತು? ಏನೂ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲದಲೇ ಈಸಿಯಾಗಿ ಈ ಥರ ಒಂದು ಕ್ಷೇತ್ರ ಕಾಲಿಡೋದು ತುಂಬ ದೊಡ್ಡ ವಿಷಯ, ಅದರಲ್ಲೂ ಕೂಡ ಒಬ್ಬ ಹಿಟ್ ಹೀರೋ ಅಥವಾ ಅಪ್ಕಮಿಂಗ್ ಹೀರೋ ಅಂಥವ್ರನ್ನ ತೊಗೊಂಡು ಅದರಲ್ಲೂ ಅವರು ತುಂಬ ಸ್ಟ್ರಾಟರ್ಜಿ ಉಪಯೋಗಿಸಿ ಸ್ಟೋರಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬ ನವೀನ್ ಅವರು ಗ್ರೇಟ್ ಆ ವಿಚಾರದಲ್ಲಿ. ಸೊ ಇಂಥ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಇದು ಮಾಡಿಕೊಂಡು ಈ ಥರ ಒಂದು ಬಿಗ್ ಸ್ಕೇಲಲ್ಲಿ ತೆಗೆದಿರೋವಂಥದ್ದು ಮೇಕಿಂಗ್ ಇರ್ಬೋದು, ಹೇಗೆ ಸಾಧ್ಯ ಆಯಿತು ಮತ್ತು ಹೇಗಾಯಿತು? ಇಂಜಿನಿಯರಿಂಗ್ ಟೈಮಿಂದನೇ ಸ್ವಲ್ಪ ಬರೆಯೋದಕ್ಕೆ ಆಸಕ್ತಿ ಇತ್ತು, ಸಾಹಿತ್ಯದ ಪುಸ್ತಕಗಳನ್ನು ಓದ್ತಾ ಇದ್ದೆ, ಕತೆ ಕವನ ಬರೆಯೋದೆಲ್ಲ ರೂಢಿ ಇತ್ತು. ಆವಾಗೆಲ್ಲ ಒಂದಷ್ಟು ಸಬ್ಜೆಕ್ಟ್ಗಳು ಏನಿತ್ತು, ಇದನ್ನು ಸಿನಿಮಾ ಕಥೆಯಾಗಿ ಮಾಡ್ಬೋದಲ್ಲ ಅನ್ನೋದು ಇತ್ತು ಬಿಟ್ಟರೆ ಹೊರತು ಒಂದು ಸ್ಕ್ರೀನ್ ಪ್ಲೇ ಹೇಗೆ ಬರೆಯೋದಂತ ಇಂಜಿನಿಯರಿಂಗ್ ಟೈಮಲ್ಲಂತೂ ಗೊತ್ತಿರಲಿಲ್ಲ. ಅದಾದ ನಂತರ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಓದಿದ್ದು ನಾನು. ಅದು ಮುಗಿದ ತಕ್ಷಣವೇ ಜಾಬ್ಗೆ ಹೋದೆ. ಜಾಬಿಗೆ ಹೋದ ತಕ್ಷಣ ಒಂದು 10 ವರ್ಷ ಕೆಲಸ ಮಾಡಿದೆ. ಈ ಕೆಲಸ ಮಾಡೋ ಟೈಮಲ್ಲಿ ಏನಾಯಿತು, ಮುಂಬೈಯಲ್ಲಿ ಒಂದು 5 ವರ್ಷ ಇದ್ದೆ ನಾನು. ಆವಾಗ ಏನಾಯಿತು, ಅಲ್ಲಿ ಮುಂಬೈ ಯೂನಿವರ್ಸಿಟಿ ಕ್ಯಾಂಪಸ್, ಕಲೀನಾ ಕ್ಯಾಂಪಸ್ ಅಂತ ಕರಿತೀವಿ, ಅಲ್ಲಿ ವೀಕೆಂಡ್ಗೆ ಕೆಲವೊಂದಿಷ್ಟು ಜನ ಪುಣೆಯಲ್ಲಿ FTII ಇದೆಯಲ್ಲ, ಅಲ್ಲಿ ಫ್ಯಾಕಲ್ಟಿ ಒಂದಷ್ಟು ಜನ ಬಂದು ವರ್ಕ್ಶಾಪ್ಸ್ ಮಾಡ್ತಾಯಿದ್ರು. ಸೊ ಆ ವರ್ಕ್ಶಾಪ್ಸಲ್ಲಿ ನಾನು ಆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದೆ ಕೆಲವೊಂದಿಷ್ಟು ಜನ. ಸ್ಯಾಟರ್ಡೆ ಸಂಡೆ ನನಗೆ ಹಾಲಿಡೇ ಇರ್ತಿತ್ತು ಕಾರ್ಪೊರೇಟಲ್ಲಿ ಕೆಲಸ. ಸೊ ಸಿನಿಮಾ ಹುಚ್ಚು ಅಥವಾ ಪ್ಯಾಷನ್ ಅಂತ ಏನಿದೆ ಇಂಜಿನಿಯರಿಂಗ್ ಟೈಮಲ್ಲಿ ಅದೇ ಕೆಲವೊಂದಿಷ್ಟು, ನಾನು ಓದಿದ್ದು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅಲ್ಲಿದ್ದಾಗ ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ಸಾಹಿತ್ಯ ಆಸಕ್ತರು ಇದ್ದರು. ನಾವು ಒಟ್ಟಿಗೆ ಸೇರಿ ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿಗಳಾಗಲಿ, ಹಾಯ್ ಬೆಂಗಳೂರು ಪೇಪರ್ ಆಗಲಿ ತುಂಬ ಓದ್ತಾ ಇದ್ವಿ, ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಆವಾಗ ಬರವಣಿಗೆ ಹುಚ್ಚು ಇತ್ತು, ಕತೆ ಕವನ ಎಲ್ಲ ಬರೆಯೋದೆಲ್ಲ ಅಂದರೆ ಎಲ್ಲೂ ಪಬ್ಲಿಷ್ ಮಾಡಿಲ್ಲ, ನನ್ನ ಪಾಡಿಗೆ ನಾನು ಬರ್ಕೊತಿದ್ದೆ. ಕೆಲವೊಂದು ವಿಷಯಗಳು ಸಿನಿಮಾ ಆಗ್ಬೋದಲ್ಲ ಅಂತ ಅನಿಸಿದ್ದುಂಟು, ಬಟ್ ಅವಾಗ ಸ್ಕ್ರೀನ್ ಪ್ಲೇ ಎಲ್ಲ ಬರೆಯೋಕ್ಕೆ ಗೊತ್ತಿರಲಿಲ್ಲ. ಅದಾದಮೇಲೆ ಕಾಲೇಜ್ ಮುಗಿದ್ಮೇಲೆ ಜಾಬ್ಗೆ ಹೋದೆ, ಒಂದು 10 ವರ್ಷ ಕೆಲಸ ಮಾಡಿದೆ. ಆ ಟೈಮಲ್ಲಿ ಒಂದು 5 ವರ್ಷ ಮುಂಬೈಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆದಿತ್ಯ ಬಿರ್ಲಾ ಗ್ರೂಪಲ್ಲಿ ನಾನು ಮಾರ್ಕೆಟಿಂಗ್ ಆ್ಯಂಡ್ ಫೈನಾನ್ಸ್ ಮ್ಯಾನೇಜರ್ ಆಗಿದ್ದೆ. ಸೊ ಅಲ್ಲಿ ಏನಾಗ್ತಿತ್ತು, ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರ್ತಿತ್ತಲ್ಲ, ಆವಾಗ ಈ FTII ಪುಣೆ ಇನ್ಸ್ಟಿಟ್ಯೂಟಿಂದ ಮುಂಬೈ ಯೂನಿವರ್ಸಿಟಿ ಕ್ಯಾಂಪಸ್ಗೆ ವೀಕೆಂಡ್ ವರ್ಕ್ಶಾಪ್ಸ್ಗೆ ಕೆಲವೊಂದಿಷ್ಟು ಫ್ಯಾಕಲ್ಟಿ ಬರ್ತಿದ್ರು. ಆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದೆ. ಮುಂಬೈಯಲ್ಲಿದ್ದಾಗ ಸುಮಾರು ನಾಟಕಗಳನ್ನು ನೋಡಿದೆ ನಾನು, ಮರಾಠಿ, ಗುಜರಾತಿ, ಕನ್ನಡ, ಹಿಂದಿ, ಇಂಗ್ಲೀಷ್ ನಾಟಕಗಳು. ಆ ಟೈಮಲ್ಲಿ ಆ ವರ್ಕ್ಶಾಪ್ಸು ಮತ್ತು ಆ ಎಕ್ಸ್ಪೋಜರ್ ಟು ದಿ ಪ್ಲೇಸ್ ಏನಿದೆ ಅದರ ಅದೊಂಚೂರು ಸ್ಕ್ರೀನ್ ಪ್ಲೇ ಬರೆಯೋದಕ್ಕೆ ನನಗೆ ಹೆಲ್ಪ್ ಮಾಡ್ತು. ಆವಾಗಿಂದ ಸ್ಕ್ರೀನ್ ಪ್ಲೇಸ್ ಬರೆಯೋಕ್ಕೆ ಶುರು ಮಾಡಿದೆ, ಯಾವ್ಯಾವ ನಾನು ಕಾನ್ಸೆಪ್ಟ್ ಅಂದ್ಕೊಂಡಿದ್ದೆ. ಆವಾಗ ಕ್ಷೇತ್ರಪತಿನೂ ಕೂಡ ಒಂದು ಅಗ್ರಿಕಲ್ಚರ್ ಬೇಸ್ ಮೇಲೆ ಒಂದು ಸೋಷೋ ಪೊಲಿಟಿಕಲ್ ಡ್ರಾಮಾದ ಕತೆ ಶುರುವಾಯಿತು. ಒಂದು 5 ವರ್ಷ 6 ವರ್ಷ ರಿಸರ್ಚ್ ಮಾಡಿ
ಬರೆದಂಥ ಸ್ಕ್ರಿಪ್ಟು. ಒಂದೆರಡು ಮೂರು ಡ್ರಾಫ್ಟ್ ಆದಮೇಲೆ ವಾಪಸ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ನನಗೆ. ಬೆಂಗಳೂರಿಗೆ ಬಂದಾಗ ಸೇಮ್ ಕಂಪ್ನಿಗೇನೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ದ ಸ್ಪೂನ್ ಅಂತ. ಅದು ಒಂದು ಎಕ್ಸ್ಪೀರಿಯೆನ್ಸ್ ಬಿಟ್ಟರೆ ಬೇರೆ ಎಲ್ಲೂ ವರ್ಕ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗಲಿಲ್ಲ, ಯಾಕಂದರೆ ಕೆಲಸ ಮಾಡ್ತಾ ಇದ್ನಲ್ಲ. ಹಾಗಾಗಿ ಯಾವುದೇ ಡೈರೆಕ್ಟರ್ ಆಗಲಿ ಪ್ರೊಡಕ್ಷನ್ ಹೌಸ್ ಆಗಲಿ ಅಲ್ಲಿ ಕೆಲಸ ಮಾಡಿಲ್ಲ. ಸೊ ಸ್ಪೂನ್ ಮಾಡೋ ಟೈಮಲ್ಲೇ ನಾನು ಗುಲ್ಟು ಸಿನಿಮಾ ನೋಡಿದೆ. ಅವಾಗ ಈ ಸ್ಕ್ರಿಪ್ಟ್ ರೆಡಿ ಇತ್ತಲ್ಲ, ನನಗೆ ಹೀರೋ ಸಖತ್ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದೆ, ಅವ್ರಿಗೆ ಇಷ್ಟ ಆಗೋಯ್ತು. ಅಚ್ಯುತ್ ಸರ್ಗೆ ಇಷ್ಟ ಆಗೋಯ್ತು. ರವಿ ಬಸ್ರೂರ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಗೋಯ್ತು. ಅದು ಹಾಗೆ ಟೇಕ್ ಆಫೇ ಆಗ್ಬಿಡ್ತು ಪ್ರಾಜೆಕ್ಟು. ಬಟ್ ಏನು ಅಂತಂದರೆ, ಎಲ್ಲೂ ಕೆಲಸ ಮಾಡದೇ ಇದ್ರೂ ಕೂಡ ನನಗೆ ದೊಡ್ಡ ಸಹಾಯ ಆಗಿದ್ದು ಅಂದರೆ ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಡಿ ಒ ಪಿ YVB ಶಿವಸಾಗರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಸರ್ ಆಗಿರ್ಬೋದು, ಎಡಿಟರ್ ಮನು ಶೇಡ್ಗಾರ್ ಅವರೆಲ್ಲ, ಅವತಾರ ಪುರುಷ ಚಮಕ್ ಈ ಎಡಿಟ್ ಮಾಡಿದವರು, ಮತ್ತು ಸ್ಟಂಟ್ ಮಾಸ್ಟರ್ ನರಸಿಂಹ ಅವರಾಗಿರ್ಬೋದು, ಕೊರಿಯೋಗ್ರಾಫರ್ ಜೀವನ್ ಆಗಿರ್ಬೋದು, ಹೀಗೆ ಎಲ್ಲ ಟೆಕ್ನಿಷಿಯನ್ಸು ಮತ್ತು ಆರ್ಟಿಸ್ಟ್ ಕೂಡ ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದವರು. ಇವ್ರದ್ದೆಲ್ಲರದ್ದು ಎಕ್ಸ್ಪೀರಿಯೆನ್ಸ್ ನನಗೆ ಹೆಲ್ಪ್ ಆಯಿತು. ಸೊ ನಾನು ಅಬ್ನೇ ಹೊಸಬ ಮಿಕ್ಕದವ್ರು ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರಿಂದ, ಸೊ ಆ ಸಿನಿಮಾನ ನಾವು ಹೆಂಗೆ ವಿಜುವಲೈಸ್ ಮಾಡಿದ್ವಿ ಹಂಗೆ ಮಾಡೋಕ್ಕೆ ಪಾಸಿಬಲ್ ಆಯಿತು. ಎಸ್, ಯಾರು ಸ್ಫೂರ್ತಿ ನಿಮಗೆ ಆ್ಯಕ್ಚುಲಿ ಒಂದು ಡೈರೆಕ್ಷನಲ್ಲಿ ಇರ್ಬೋದು, ಯಾರಾದರೂ ಸ್ಫೂರ್ತಿ ಇರ್ತಾರೆ ಕನ್ನಡ ಇಂಡಸ್ಟ್ರಿಲಿ, ಯಾರು ನಿಮ್ಗೆ ಸ್ಫೂರ್ತಿ ಆ್ಯಕ್ಚುಲಿ? ಯೂಶ್ವಲಿ ಎಲ್ಲರೂ ಹೇಳ್ದಂಗೆ ಪುಟ್ಟಣ್ಣ ಕಣಗಲ್ ಸರ್ದು ವರ್ಕ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನನಗೂ ತುಂಬ ಇಷ್ಟ. ಸುಮಾರು ಜನ ಇದ್ದಾರೆ, ಒಬ್ಬರು ಅಂತ ಹೇಳೋಕ್ಕಲ್ಲ, ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಒಂದು ಇನ್ಸ್ಪಿರೇಷನ್ ಕೊಟ್ಟೆ ಕೊಡುತ್ತೆ. ಬಟ್ ನಾನು ಆ್ಯಸ್ ಸಚ್ ಇನ್ಸ್ಪಿರೇಷನ್ಗಿಂತನೂ ಜಾಸ್ತಿ ಬಾಡಿ ಆಫ್ ವರ್ಕ್ ಏನಿರುತ್ತೆ ನನಗೆ, ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಎಷ್ಟು ಜನ ಮಾಡಿದಾರಲ್ಲ, ಹೆಂಗೆ ಮಾಡಿದ್ದಾರೆ ಅಂತ ಸ್ವಲ್ಪ ಹಿಂದೆ ಹೋಗಿ ನೋಡೋದು ಇಷ್ಟ. ಅಂದರೆ ಇಷ್ಟೇ, ಕೆಲವೊಂದು ಸರಿ ಒಂದು ತುಂಬ ಕ್ರಿಟಿಕಲ್ ವಿಷಯನ, ತುಂಬ ಸೆನ್ಸಿಟಿವ್ ವಿಷಯನ ತುಂಬ ಕೇರ್ಫುಲ್ಲಾಗಿ ಪ್ರೆಸೆಂಟ್ ಮಾಡಿರ್ತಾರೆ, ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿರ್ತಾರೆ. ಕೆಲವೊಂದು ಸಿನಿಮಾಗಳನ್ನು ನೋಡಿದಾಗ ಆ ಎಕ್ಸ್ಟ್ರಾ ವ್ಯಾಗನ್ಸು, ರೀಸೆಂಟಾಗಿ ನಾನು ಬಸರೂರಲ್ಲಿ ಪ್ರಶಾಂತ್ ಸರ್ ಮೀಟ್ ಮಾಡಿದಾಗಲೂ ಅದನ್ನೇ ಕೇಳಿದ್ದೆ ಅವ್ರಿಗೆ. ಅವ್ರದ್ದು ಸಲಾರ್ ಮ್ಯೂಸಿಕ್ ನಡೀತಾ ಇತ್ತು, ನಮ್ಮದು ಕ್ಷೇತ್ರಪತಿ ನಡೀತಾ ಇತ್ತು. ಡಿನ್ನರ್ ಮುಗಿಸಿ ಮಾತಾಡ್ತಿರ್ಬೇಕಾದ್ರೆ ಕೇಳಿದೆ, ಸರ್ ಒಂದು 2,500-3,000 ಜನ ಜೂನಿಯರ್ಸ್ ಇದ್ರೆ ಹೆಂಗೆ ಸರ್ ಹ್ಯಾಂಡಲ್ ಮಾಡ್ತೀರಾ ಅಂತ. ಸೊ ಆ ಥರದ ವಿಷಯಗಳು ನನಗೆ ಇಷ್ಟ ಆಗುತ್ತೆ, ಅಂದರೆ ಹೆಂಗೆ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ, ಯಾಕಂದ್ರೆ ನಾನು ನೋಡಿಲ್ಲ, ಎಲ್ಲೂ ಕೆಲಸ ಮಾಡಿಲ್ಲ ಯಾವ ಸಿನಿಮಾಗೂ. ಸೊ ಅದನ್ನು ಕೇಳಿ ಕೇಳಿನೇ ತಿಳ್ಕೊಬೇಕಲ್ಲ. ಸೊ ಹಾಗಾಗಿ ಕೆಲವೊಬ್ರದ್ದು ಕೆಲವೊಂದು ಥರದ್ದು ವರ್ಕ್ಗಳು ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ವೈ ಇದು ರೈತರು ಸ್ಕ್ರಿಪ್ಟೇ ಏನಕ್ಕೆ, ಯಾಕಂದರೆ ರೈತರ ಬಗ್ಗೆ ತೆಗೆದಿರೋವಂಥ ಸಿನಿಮಾ ಆಗಿರೋದ್ರೆ ನೀವು ರಿಯಲ್ ಇನ್ಸ್ಪಿರೇಷನ್ ಕಥೆನ ಇದನ್ನು ಅಂತಲೂ ಜನಕ್ಕೊಂದಷ್ಟು ಜನ ಕುತೂಹಲ ಇರೋದು, ಅಥವಾ ಯಾಕಂದರೆ ಇನ್ಸ್ಪಿರೇಷನ್ ಕತೆ ಇರುತ್ತೆ ಯಾವುದಾದ್ರೂ ಒಂದು, ಅಥವಾ ರಿಯಲ್ ಸ್ಟೋರಿ ಇರ್ಬೋದಾ, ಯಾವ ಥರ ಸ್ಟೋರಿ ಇದು ನೀವೇ ಸೃಷ್ಟಿಸಿರೋ ಕಥೆನಾ ಅಥವಾ ರಿಯಲ್ ಸ್ಟೋರಿ? ಇದು ರಿಯಲ್ ಸ್ಟೋ ಇನ್ಸಿಡೆಂಟ್ ಬೇಸ್ಡ್ ಮೇಲೆ ಅಂತರೂ ಅಲ್ಲ, ಬಟ್ ಈ ಸಮಸ್ಯೆ ಏನಿದೆ, ಸಿನಿಮಾ ಯಾವ ಸಮಸ್ಯೆ ಬಗ್ಗೆ ಮಾತಾಡುತ್ತಲ್ಲ ಅದು ಪ್ರಸ್ತುತ ಇವಾಗ ಇನ್ನೂ ಇದೆ. ನಾವು ಯಾವ ದಿನ ಸಿನಿಮಾ ನೋಡ್ತೀವೋ ಆ ದಿನ ಕೂಡ ಅದು ಜೀವಂತವಾಗಿದೆ ಆ ಸಮಸ್ಯೆ. ಸೊ ಹಾಗಾಗಿ ನೈಜ ಸಮಸ್ಯೆ ಬಗ್ಗೆ ಇರುವಂಥ ಸಿನಿಮಾ ಅಂತ ಹೇಳ್ಬೋದು, ನೈಜ ಘಟನೆಗಿಂತನೂ. ನೀವು ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಓದಿದ್ದು ಕೇಳಿದ್ದ ನೆನಪು, ಒಂದು ಆರೋಗ್ಯಕರವಾದ ಸಮಾಜಕ್ಕೆ ತಳಮಟ್ಟದಲ್ಲಿರುವಂಥ ಸಮುದಾಯಗಳು ಅಭಿವೃದ್ಧಿ ತುಂಬ ಮುಖ್ಯ ಅಂತ. ಅದರಲ್ಲಿ ನೀವು ಯೋಚನೆ ಮಾಡಿದರೆ ಕಾರ್ಮಿಕ ಸಮುದಾಯ, ರೈತ ಸಮುದಾಯ, ವಿದ್ಯಾರ್ಥಿ ಸಮುದಾಯ, ನೀವು ಹಳೆ ಇದನ್ನೆಲ್ಲ ಸಂಘಟನೆಗಳನ್ನು ನೋಡಿದ್ರೆ ನಾಯಕರು ಅಂತ ಹುಟ್ಟುತ್ತಾ ಇದ್ದಿದ್ದೇ ಈ ಸಮುದಾಯಗಳಿಂದ, ವಿದ್ಯಾರ್ಥಿ ಸಂಘಟನೆಗಳಿಂದನೇ ರಾಜಕಾರಣಿಗಳು ಬರ್ತಿದ್ರು, ಯಂಗ್ ಲೀಡರ್ಸ್ ಆಗಿ ಅವರು ಪೊಲಿಟಿಕಲ್ ಲೀಡರ್ಸ್ ಆಗ್ತಿದ್ರು. ಮುಂದೆ ರೈತ ಸಂಘ ಅಂತ ಒಂದಿತ್ತು ಕರ್ನಾಟಕದಲ್ಲಿ ತುಂಬ, ಈಗಲೂ ಇದೆ, ಬಟ್ 80ರ ದಶಕದಲ್ಲಿ ಅದರದ ವೈಭೋಗನೇ ಬೇರೆ ಇತ್ತು. ಈ ತಳಮಟ್ಟದ ಸಮುದಾಯಗಳೇನದವು, ಇವು ಸತ್ವವಾಗಿದ್ದರೆ, ಶಕ್ತಿಯಾಗಿದ್ದರೆ, ಇವು ಈ ಸಮುದಾಯಗಳ ಅಭಿವೃದ್ಧಿಯಾದರೆ ಸಮಾಜ ಆರೋಗ್ಯಕರವಾಗಿರುತ್ತೆ ಅಂತ. ಸೊ ಅದರಲ್ಲಿ ರೈತ ಸಮುದಾಯ ತುಂಬ ದೊಡ್ಡದು, 50-60% ಜನ ಕೃಷಿ ಮೇಲೆ ಅವಲಂಬನೆ ಆಗಿರುವಂಥ ಇದೆ ರಾಜ್ಯ ಅಂತ ಅಷ್ಟೇ ಅಲ್ಲ ದೇಶ ಅಂತ ಬಂದಾಗ. ನಾನು ಹುಟ್ಟಿದ್ದು ಗದಗ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ, ಅಲ್ಲೇ SLCವರೆಗೂ ಓದಿದ್ದರಿಂದ ನಾನು ನೋಡಿಕೊಂಡೇ ಬಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ವ್ಯವಸಾಯನೂ ಮಾಡಿದ್ದೀನಿ, ಇಂಜಿನಿಯರಿಂಗ್ ಮುಗಿಸೋವರೆಗೂ ನಾನು ಜಮೀನಲ್ಲಿ ಕೆಲಸ ಮಾಡ್ತೀನಿ. ಈಗಲೂ ನಮ್ಮ ಮನೆ ಇರೋದು ಊರಲ್ಲೇ, ನಾವು ಏನಾದರೂ ಹಬ್ಬ ಹರಿದಿನಕ್ಕೆ ಹೋದರೆ ಹಳ್ಳಿಗೆ ಹೋಗೋದು. ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಅಥವಾ ಒಂದು 5-10 ವರ್ಷ ಕಳೆದಾದ್ಮೇಲೆ ಎಲ್ಲ ಕ್ಷೇತ್ರದಲ್ಲೂ ಅಭಿವೃದ್ಧಿ ಹೊಂದಿದರೆ ಈ ಕ್ಷೇತ್ರ ಮಾತ್ರ ಎಲ್ಲಿದೋ ಅಲ್ಲೇ ಇದೆ, ಇಲ್ಲ ಇನ್ನು ಕೆಟ್ಟ ಪರಿಸ್ಥಿತಿಗೆ ಹೋಗಿದೆ. ಯಾಕಂದರೆ ಎಷ್ಟು ಜನ ನೀವು ನೋಡಲಾಗಿ ಹಳ್ಳಿ ಬಿಟ್ಟು ಸಿಟಿಗೆ ಸೇರ್ಕೊತಾ ಇದ್ದಾರೆ, ಯಾಕಂತಂತಂದರೆ ಕೃಷಿಯ ಪರಿಸ್ಥಿತಿನೇ ಹಂಗಿದೆ. ಎಷ್ಟೋ ಜನ ಕೃಷಿ ಮಾಡ್ತಾರಂದರೆ ಹೆಣ್ಣೆ ಕೊಡಲ್ಲ ಮದುವೆಗೆ, ಅಂತ ಇನ್ಸಿಡೆಂಟ್ಗಳು ರೀಸೆಂಟಾಗಿ ಆದವು, ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು ಆ ವಿಷಯವಾಗಿನೇ. ಸೊ ಏನಿದೆ ಅಂತಂದರೆ ಅದೊಂದು ಅಷ್ಟು ಜನರು ಕೆಲಸ ಅದು,
ಅವ್ರ ಪರಿಸ್ಥಿತಿ ಹಿಂಗಿದೆಯಲ್ಲ ಅನ್ನೋದೊಂದು ಯಾವಾಗಲೂ ಕಾಡ್ತಾ ಇತ್ತು. ಮೇಲಾಗಿ ನನ್ನ ಜೀವನದಲ್ಲಿ ಒಂದು ಸಣ್ಣ ಘಟನೆ ಅಂತ ಹೇಳ್ಬೋದು, ಅದು ಸಿನಿಮಾದ ಸಂಬಂಧ ಇಲ್ಲ, ಬಟ್ ನನಗೆ ಟ್ರಿಗರ್ ಆಗಿದ್ದು ಏನಂದರೆ, ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನು ಎಸ್ ಎಲ್ ಸಿ ಫೇಲ್ ಆದ. ನಾವು ಮುಂದೆ ಓದ್ತಾ ಓದ್ತಾ ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ಜಾಬ್ ಹಿಡ್ಕೊಂಡ್ವಿ. ಒಂದೊಂದ್ಸರಿ ಜಾಬ್ ಮುಗಿಸಿ ವಾಪಸ್ ಊರಿಗೆ ಬಂದಾಗ ದೀಪಾವಳಿ ಟೈಮ್, ಅದು ನಾವೆಲ್ಲ ಫ್ರೆಂಡ್ಸ್ ಸೇರಿ ಮಾತಾಡ್ತಿರ್ಬೇಕಾದ್ರೆ ಅವನೇ, ನಾವು ಯಾವಾಗಲೂ ಊರಿಗೆ ಹೋದಾಗ ಅವ್ನು ಸಿಗ್ತಾನೆ ಇದ್ದ, ಆರಾಮಾಗಿದ್ದ, ಖುಷಿ ಖುಷಿಯಾಗಿದ್ದ. ಅವನೇನಂದ ಅಂತಂದರೆ, ನಾವೆಲ್ಲ ಏನಪ್ಪ ಮತ್ತೆ ಆರಾಮ ಅಂತ ಹಿಂಗೆ ಕೇಳ್ತೇವಲ್ಲ, ಅವ್ನು ಸಡನ್ನಾಗಿ ಒಂದು ಮಾತಂದ, ಏ ನೀವೇನು ಬಿಡಪ್ಪ ಜಾಬ್ ಎಲ್ಲ ಹಿಡ್ಕೊಂಡು ಆರಾಮಾಗಿದ್ದೀರಾ, ನಾವು ನಮ್ಮದೇನಿದೆ ನಾವು ಎಷ್ಟು ದುಡಿದ್ರು ಅಷ್ಟೇ ನಮ್ಮ ಹಣೆ ಬರ ಅಂತ. ಸೊ ಅದು ಏನಾಗೋಯ್ತು ನನಗೆ ಸ್ವಲ್ಪ, ಇವನು ಯಾಕೆ ಹಿಂಗಂದ, ಒಳ್ಳೆ ಫ್ರೆಂಡ್ ಬಟ್ ವ್ಯವಸಾಯ ಮಾಡೋರು ಖುಷಿಯಾಗಿರ್ಬೋದಲ್ಲ, ಬಟ್ ಏನೋ ಕಾರಣ ಇದೆ, ಒಂದಲ್ಲ ಸುಮಾರು ಕಾರಣ ಇದೆ. ಸೊ ಹಾಗಾಗಿ ಅದು ಕಾಡ್ತಾನೆ ಇತ್ತು ನನಗೆ. ಆ್ಯಕ್ಚುಲಿ ಆ ಟೈಮಲ್ಲಿ ಒರಿಸ್ಸಾದಲ್ಲಿದ್ದೆ ನಾನು, ಒರಿಸ್ಸಾದಲ್ಲಿರ್ಬೇಕಾದ್ರೆ ನಾನು ಹುಬ್ಳಿಯಿಂದ ವಿಶಾಖಪಟ್ಟಣಂ ಅಲ್ಲಿಂದ ಒರಿಸ್ಸಾಗೆ ಟ್ರಾವೆಲ್ ಮಾಡಬೇಕಂದ್ರೆ ಒಂದೂವರೆ ದಿನ ಬರೀ ಟ್ರೈನಲ್ಲೇ ಟ್ರಾವೆಲ್ ಮಾಡಬೇಕಾಗಿತ್ತು. ಆ ಟೈಮಲ್ಲಿ ಆ ಇಡೀ ಟ್ರಾವೆಲಲ್ಲಿ ನನಗೆ ಅದು ಆ ಪ್ರಶ್ನೆ ಪದೇ ಪದೇ ಕಾಡ್ತಾ ಇತ್ತು, ಯಾಕೆ ಹಿಂಗಂದ ಇವನು, ಯಾಕೆ ಹಿಂಗಂದ, ಅಲ್ಲಿಂದ ಶುರುವಾಗಿತ್ತು. ಅದಾದಮೇಲೆ ರಿಸರ್ಚ್ ಮಾಡ್ತಾ ಮಾಡ್ತಾ ಹೋದಾಗ ಸುಮಾರು ವಿಷಯಗಳು ಗೊತ್ತಾಯಿತು. ರೈತ ಹೋರಾಟಗಾರನ ಮೀಟ್ ಮಾಡಿದಾಗ, ಬುಕ್ಗಳನ್ನು ಓದಿದಾಗ, ಇವಾಗ ಎಂ ಡಿ ನಂಜುನ್ ಸ್ವಾಮಿ ಅವ್ರ ಬಗ್ಗೆ ಬಂದಂಥದ್ದು ಹಸಿರು ಸೇನೆ, ಹಸಿರು ಟಾವೆಲ್ ಅಂತ ಬಂತು, ಆಮೇಲೆ ಕಡದಾಳ್ ಶಾಮಣ್ಣ ಅವ್ರದ್ದು ಕಾಡು ತೊರೆಯ ಜಾಡು, ಅದನ್ನೆಲ್ಲ ಓದಿದಾಗ ರೈತರ ಪರವಾಗಿ ಎಷ್ಟೆಲ್ಲ ಹೋರಾಟಗಳು ನಡೆದಿದ್ದಾವೆ, ಇನ್ನೂ ಈ ಸಮಸ್ಯೆಗಳು ಜೀವಂತ ಇದ್ದಾವಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅಂತ ಇಟ್ಕೊಂಡು ಅನಿಸ್ತು. ಸರ್, ಫೈನಲಾಗಿ ಕ್ಷೇತ್ರಪತಿ ಅನ್ನೋದು ನಿಮ್ಮ ಒಂದು ಡ್ರೀಮ್ ಆ್ಯಕ್ಚುಲಿ, ಡೆಬ್ಯೂ ಮೂವಿ, ಆ ಒಂದು ರೈತರ ಪರವಾಗಿ ಬರ್ತಿರೋವಂಥ ಒಂದು ಸಿನಿಮಾ, ಸೊ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಿಲ್ಲ, ಇದು ರೈತ ಹೋರಾಟ, ರೈತರ ಬಗ್ಗೆ ಇರುವಂಥ, ಅವ್ರ ಸಮಸ್ಯೆಗಳ ಬಗ್ಗೆ ಇರುವಂಥ ಮಾತಾಡುವಂಥ ಸಿನಿಮಾ ಆದರೂ ಕೂಡ ಮನರಂಜನೆಯ ಚೌಕಟ್ಟಿನಲ್ಲಿ ಕಟ್ಕೊಟ್ಟಿದ್ದೀವಿ. ಎಂಟರ್ಟೈನ್ಮೆಂಟ್ ಅಶ್ಯೂರ್ಡ್, ಹಾಡಿದೆ, ಫೈಟ್ ಇದೆ, ಆಮೇಲೆ ಹೀರೋಯಿಕ್ ಮೂಮೆಂಟ್ಸ್ ಇದೆ, ತುಂಬ ಸ್ಟ್ರಾಂಗ್ ಆದಂಥ ಎಮೋಷ್ನಲ್ ಮೂಮೆಂಟ್ಸ್ ಇದೆ. ಏನಾಗುತ್ತೆ ಅಂತಂದರೆ, ನಾವು ಯೂಶ್ವಲಿ ಒಂದು ಸಣ್ಣ ಘಟನೆ ನಡೆದ್ರೂ, ಒಂದು ಸಣ್ಣ ಅನ್ಯಾಯ ಯಾರಿಗಾದ್ರೂ ನಾವು ಮಿಡಿತೀವಿ, ಅಯ್ಯೋ ಪಾಪ ಅಂತೀವಿ, ಅಥವಾ ಅವ್ರ ಪರವಾಗಿ ನಿಲ್ತೀವಿ. ಇಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ, ದೊಡ್ಡ ಅನ್ಯಾಯ ಇವರಿಗೆ ಆಗ್ತಾ ಇದೆಯಲ್ಲ. ಇದು ಏನಾಗುತ್ತೆ ಅಂದರೆ, ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬನೊಳಗಡೆ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನಲ್ಲ, ಆ ಒಳ್ಳೆ ವ್ಯಕ್ತಿನ ಜಾಗೃತ ಮಾಡುತ್ತೆ, ಆ ಒಳ್ಳೆ ವ್ಯಕ್ತಿಗೆ ಮುಟ್ಟುತ್ತೆ ಈ ಸಿನಿಮಾ. ಸೊ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸು, ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ, ಆಗಸ್ಟ್ 18 ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟ್ರಿಗೆ ಬನ್ನಿ, ಆಶೀರ್ವಾದ ಮಾಡಿ.